ಅಕ್ಷರಾಭ್ಯಾಸದಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಯಶಸ್ಸು ಕಾಣಲು ಸಾಧ್ಯ. ಜ್ಞಾನ ವಿಕಾಸಕ್ಕೆ ಅಕ್ಷರ ಕಲಿಕೆಯೇ ಅಡಿಗಲ್ಲು. ಅಕ್ಷರಾಭ್ಯಾಸದಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಯಶಸ್ಸು ಕಾಣಲು ಸಾಧ್ಯ ಎಂದು ಶ್ರೀ ಮೂಗಬಸವೇಶ್ವರ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು. ಶುಕ್ರವಾರ ಅವರು ಮಲ್ಲೂರಳ್ಳಿ ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ಸರಸ್ವತಿ ಪೂಜೆ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಕ್ಷರ ಜ್ಞಾನ ಗುರು ಪರಂಪರೆಯಿಂದಲೇ ಎಲ್ಲರಿಗೂ ತಲುಪಬೇಕು ಎಂದರು. ನಿಮ್ಮ ಮಕ್ಕಳಿಗೆ ಮತ್ತು ನಮ್ಮ ಶಾಲೆಗೆ ಶ್ರೇಯಸ್ಸು ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಶಾರದೆ ಅಂದ್ರೆ ಶೃಂಗೇರಿಗೆ ಹೋಗ್ಬಿಟ್ಟು ನಾವು ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಖರ್ಚಾಗುತ್ತೆ. ಜೊತೆಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಲಿಕ್ಕೆ ಕನಿಷ್ಠ ಅಂತಂದ್ರೂ ಅಲ್ಲಿ ಅರ್ಜಿ ಕಳೀಬೇಕು. ಆನಂತರ ಅಲ್ಲಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಕನಿಷ್ಠ ಅಂತಂದ್ರೂ ಒಂದು 10-15,000 ರೂಪಾಯಿ ಖರ್ಚಾಗುತ್ತೆ. ಆ ಕೆಲಸ ನಾವು ಮಾಡೋಣ. ಯಾಕಪ್ಪ ಅಂದರೆ ದುಡ್ಡು ಖರ್ಚಾಗುತ್ತೆ, ಜೊತೆಗೆ ಟೈಮ್ ಇಲ್ಲ, ಅದು ಅಭ್ಯಾಸ ಇಲ್ಲ ನಮ್ಗೆ ಕರ್ಕೊಂಡೋಗಿ ಅದು ಎಲ್ಲ ಅಕ್ಷರಾಭ್ಯಾಸ ಮಾಡೋವಂಥದ್ದು. ಯಾರಂದರೆ ಯಾರೋ ತಿಳಿದಂಥರು ಅದಕ್ಕೆ ಇಂಪಾರ್ಟೆಂಟ್ ಕೊಡೋಂಥದ್ದು ಅಂದರೆ ಅಕ್ಷರಾಭ್ಯಾಸವನ್ನು ಅದನ್ನ ಮಾಡಬೇಕು, ಅಲ್ಲಿ ಮಾಡಿಸ್ಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ, ಆ ಶಾರದೆ ನಮಗೆ ಒಲಿತಳೆ, ಮಕ್ಳಿಗೆ ಒಲಿತಳೆ ಅಂತ ಅನ್ನೋ ಒಂದು ಭಾವನೆಯಿಂದ ಯಾರೋ ಒಬ್ರು ಊರಿಗೊಬ್ರು ಅನ್ನೋದು ಹೋದ್ರೆ ಹೋಗ್ಬೋದು, ಹೋಗ್ದೆ ಇರ್ಬೋದು. ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸಂಸ್ಥೆಯರು ನಮ್ಮ ಶಾಲೆಯಲ್ಲಿ ಕೂರ್ತು ಒಂದು ಎಲ್ಲ ಮಕ್ಕಳನ್ನ ಕರೆಸಿಬಿಟ್ಟು ಆ ಶೃಂಗೇರಿ ಶಾಲೆಯನ್ನು ಶಾರದೇವಿಯನ್ನು ಇಲ್ಲಿಗೆ ಕರೆಸಿ ನಾವು ಯಾಕೆ ಅಕ್ಷರಾಭ್ಯಾಸನ ಮಾಡಿಸ್ಬಾರ್ದು ನಮ್ಮ ಮಕ್ಕಳಿಗೆ, ಅದೊಂದು ಪುಣ್ಯದ ಕೆಲಸ ಅಂತಂತೇಳಿ ನಮ್ಮ ಸಂಸ್ಥೆಯರು ಮತ್ತು ನಮ್ಮ ಶಾಲೆ ಕಲಿತು ಮಾತಾಡಿದಾಗ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಗುರುಗಳಾದಂಥ ತಿಪ್ಪೇಸ್ವಾಮಿ ಅವರು ಬಂದು ಎಲ್ಲ ಕಾರ್ಯಗಳನ್ನು ಇದೊಂದೇ ಅಲ್ಲ, ನಮ್ಮ ಇನ್ನೊಂದು ಶಾಲೆ ಇದೆ ಅಲ್ಲೇ ಸಮೇತದಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ಎಲ್ಲ ಸುಸೂತ್ರವಾಗಿ ಕಾರ್ಯಗಳನ್ನು ಮಾಡಿ ಆ ಒಂದು ಶಾರದೆಗೆ ಮಕ್ಕಳ ಒಂದು ಕಾರ್ಯವನ್ನು ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಿಮಗೆ ಇಷ್ಟೊತ್ತು ನಮ್ಮ ಟೀಚರ್ಸ್ ಹೇಳಿದರು ಏನಂದ್ರೆ ನಿಮ್ಮ ಸಂಬಂಧ. ಈ ಸಂದರ್ಭದಲ್ಲಿ ಶಿಕ್ಷಕರು, ಪೋಷಕರು, ಪುಟಾಣಿಗಳು ಇದ್ರು.